ಮಾನ್ಯಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಯಾವುದು ಸಾಸ್ ಉಪಯೋಗಿಸದೆ 15 ನಿಮಿಷದಲ್ಲಿ ವೆಜ್ ಫ್ರೈಡ್ ರೈಸು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಷ್ಟರ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಫ್ರೆಂಡ್ಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ, ಆ ಮಸಾಲೆ ನಾನು ತಯಾರು ಮಾಡಿರೋದನ್ನು ವೆಜಿಟೇಬಲ್ಸ್ಗೆ ಹಾಕಿ ಕುಕ್ ಆಗಿರೋ ವೆಜಿಟೇಬಲ್ಸ್ ಅರ್ಧಂಬರ್ಧ ಕುಕ್ ಆಗಿರೋದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಬಾಸುಮತಿ ಅನ್ನ ಮಾಡಿಟ್ಟಿರೋದನ್ನು ಜಂಟ್ಲಾಗೆ, ಅಂದರೆ ಅದು ಅನ್ನ ಕಣ ಎಲ್ಲ ಒಡೆದೇ ಇರೋ ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ಬೇಕಂತ ನೋಡೋಣ. ಈಗ ನೋಡಿ, ಕಟ್ ಮಾಡಿರೋಂಥ ಗಾರ್ಲಿಕ್ಕು, ಕಟ್ ಮಾಡಿರೋಂಥ ಈರುಳ್ಳಿ, 1 ಕಪ್ ಬಾಸುಮತಿ ಅಕ್ಕಿ, ಸ್ವಲ್ಪ ಸ್ಪ್ರಿಂಗ್ ಆನಿಯನು ಅದರದ್ದು ಹಸಿರು ಮಾತ್ರ, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು, ಹಾಗೆ ಕಟ್ ಮಾಡಿರೋಂಥ ಕ್ಯಾಬೇಜು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಹಾಗೆ ಕ್ಯಾಪ್ಸಿಕಮ್ಮು, ಹಾಗೆ ಕ್ಯಾರೆಟು ಮತ್ತು ರಿಂಗ್ ಬೀನ್ಸು ಎಳೆಯೋದು ಸಣ್ಣಕ್ಕೆ ಕಟ್ ಮಾಡಿರೋದು. ಹೀಗೆ ಮಸಾಲಾಗೆ ಬೆಳ್ಳುಳ್ಳಿ, 2 ಟೊಮೆಟೊ ಕಟ್ ಮಾಡಿರೋದು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ತುಂಬ ಸ್ಪೈಸಿ ಇದೆ, ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಅಷ್ಟೇ ಚೆನ್ನಾಗಿ ಸ್ಪೈಸ್ ಇದೆ, ತುಂಬ ಸ್ಪೈಸ್ ಬೇಡ ಇದಕ್ಕೆ. ಸೊ ಸಾಕು ಅದು. ಅದು ಕಟ್ ಮಾಡಿರೋಂಥ 1 ಕಪ್ ಟೊಮೆಟೊ, ಅಂದರೆ 2 ಟೊಮೆಟೊ ಹಾಕಿದ್ದೀನಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, 4 ರಿಂದ 5 6 ಬೆಳ್ಳುಳ್ಳಿ, ಹಾಗೆ ಬೆಳ್ಳುಳ್ಳಿ ಬಲ್ಬ್ಸ್ ಪಾಟ್ಸು, ಮತ್ತು 1 ಹಸಿಮೆಣಸಿನ್ಕಾಯಿ. ನೀರು ಹಾಕ್ದೆ ಇದನ್ನು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ, ಆರ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ನೋಡಿ ಕಾದಿದೆ ಒಂದು ಪ್ಯಾನಲ್ಲಿ, ಅದಕ್ಕೆ ಈ ಮಸಾಲೆನ ಹಾಕ್ಕೊಳ್ಳಿ. ನಿಮಗೆ ಕಾಣತ್ತೆ ಇವಾಗ ಅದು ಕುದಿತಾ ಇರೋದು. ಇವಾಗ ಅದನ್ನ ಚೆನ್ನಾಗಿ 2 ರಿಂದ 3 ನಿಮಿಷದ ತನಕ ಓಪನ್ ಪ್ಯಾನಲ್ಲಿ ಇಟ್ಬಿಟ್ಟು ದಪ್ಪ ಆಗಿ ಬರಬೇಕು, ಮತ್ತು ಸೈಡ್ಗೆ ನಾವು ಹಾಕಿರೋಂಥ ಎಣ್ಣೆ ಬಿಡಬೇಕು. ನೋಡಿ ಬಿಟ್ಟಿದೆ ನೋಡಿ ಎಣ್ಣೆ, ಹಾಗೆ ದಪ್ಪ ಆಗಿ ಬರೋ ತನಕ ಸಾಟೆ ಮಾಡ್ಕೋಬೇಕು, ಕೈ ಆಡಿಸ್ಕೋಬೇಕು 30 ಸೆಕೆಂಡು 40 ಸೆಕೆಂಡ್ ತನಕ. ಈಗ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದನ್ನು ಸೈಡಿಗೆ ಎತ್ತಿಡಿ, ನಾನು ಆಮೇಲೆ ಯೂಸ್ ಮಾಡ್ಕೋತೀನಿ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಒಂದು ದಪ್ಪ ತಳದ ಪಾತ್ರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಅದು ಕಾಯಿತು, ಅದಕ್ಕೆ 5 ರಿಂದ 6 ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಹುರಿದು ಬರಬೇಕದು. ಈಗ ಲೋ ಫ್ಲೇಮ್ ಇಟ್ಟರೂ ಅಡ್ಡಿ ಇಲ್ಲ. ಹಾಗೆ ಆಯಿತು ನೋಡಿ, ಈಗ ಆಗ್ತಾ ಬಂತು. ಈಗ ಅದಕ್ಕೆ 1/2 ಕಪ್ಪು ನೀರುಳ್ಳಿ ಉದ್ದುದ್ದಕ್ಕೆ ಲೆಂತ್ ವೈಸ್ ಕಟ್ ಮಾಡಿದ್ದೀನಿ, ಅದನ್ನು ಹೈ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಸ್ವಲ್ಪ ಬಾಡಿದ ಹಾಗೆ ಆಗಬೇಕು. ಆಯಿತು ನೋಡಿ, ಈಗ ಆಯಿತು, ಕಾಣ್ತಾ ಇದೆ ಅಲ್ಲ. ಈಗ ಅದಕ್ಕೆ ಕಟ್ ಮಾಡಿರುವಂಥ ವೆಜಿಟೇಬಲ್ಸ್, ಕ್ಯಾಬೇಜು, ಹಾಗೆ 1 ಕಪ್ ಕ್ಯಾಬೇಜ್ ಇದೆ, ಮತ್ತು ಕ್ಯಾಪ್ಸಿಕಮ್ಮು 1/2 ಕಪ್ ಇದೆ, ದೊಣ್ಣೆ ಮೆಣಸಿನ್ಕಾಯಿ, ನಿಮ್ಗೆ ಇಷ್ಟ ಬಂದಿರೋದು ಬೇರೆ ವೆಜಿಟೇಬಲ್ಸು ಹಾಕ್ಕೋಬೋದು. ಹಾಗೆ ಕ್ಯಾರೆಟು 1/2 ಕಪ್ ಇದೆ, ಹಾಗೆ ಬೀನ್ಸು, ರಿಂಗ್ ಬೀನ್ಸು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಅದು 1 ಕಪ್ ಇದೆ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ, ಮತ್ತು ಅದನ್ನು ಹೈ ಫ್ಲೇಮಲ್ಲಿ 1/2 ಕುಕ್ ಆದರೆ ಸಾಕು. ಈ ಫ್ರೈಡ್ ರೈಸ್ಗೆ ತುಂಬ ಕುಕ್ ಆಗಬಾರ್ದಲ್ವಾ. 5 ನಿಮಿಷ ನೀವು ಓಪನ್ ನೋಡಿ, ಇವಾಗ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಿ, ನಿಮಗೆ ಗೊತ್ತಾಗುತ್ತಲ್ಲ ಕಲರ್ ಚೇಂಜ್ ಆಗಿರೋದು. ಒಂಚೂರು ತುಂಬ ಬೇಯಬಾರ್ದು ಇದು. ಆಯಿತು, ಈಗ ಅದಕ್ಕೆ ಅದು ಒಂಥರ ಸಪ್ಪೆ ಸಪ್ಪೆ ಆಗಬಾರ್ದಲ್ವಾ, ಅದಕ್ಕೆ ಅದಕ್ಕೆ ಒಂಚೂರು ಉಪ್ಪು ಹಾಕೋತಾ ಇದ್ದೀನಿ. ಈಗ ಬೆಂದ ಮೇಲೆ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು, ಬೆಂದ ಮೇಲೆ ಅಂದರೆ ಸ್ವಲ್ಪ 1/2 ಬೆಂದಿದೆ ಅಷ್ಟೇ, ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ನಾವು ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ನಾವಾಗಲೇ ಅದನ್ನು ಹಾಕ್ಕೊಳ್ಳಿ. ಈ ಮಸಾಲೆ ಹಾಕೋದ್ರಿಂದ ಫ್ರೆಂಡ್ಸ್ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ, ನಿಮಗೆ ಸಾಸ್ ಹಾಕಿಲ್ಲ ಅನ್ನೋ ಫೀಲಿಂಗ್ ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ ಇದು. ಈ ಫ್ರೈಡ್ ರೈಸು ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಚೆನ್ನಾಗಿ ಕೋಟ್ ಆಗೋ ತನಕ, ಎಲ್ಲ ವೆಜಿಟೇಬಲ್ಸ್ ಇದೆಯಲ್ಲ ನಾವು ಹಾಕಿರೋದು, ಅದು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಬರಲಿ, ಮತ್ತು ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಯಾಕಂದರೆ ಅದು ಹಸಿ ಅಲ್ವಾ. ಅಷ್ಟು ಮಾಡಿದರೆ ಸಾಕಾಗುತ್ತೆ ನೋಡಿ. ಈಗ ನಾವು ಬೇಯಿಸಿ ಇಟ್ಟಿದ್ದೀವಲ್ಲ ಬಾಸುಮತಿ ಅಕ್ಕಿ, ಅನ್ನ ಆಗಿರೋದು ಅದನ್ನು ಇಡಿ, ಅದನ್ನು ಹಾಕಿ ನೋಡಿ ಅನ್ನ ಎಷ್ಟು ಚೆನ್ನಾಗಿದೆ ನೋಡಿ. ಅನ್ನ ಮೊದಲೇ ಮಾಡ್ಕೊಂಡು ತಣ್ಣಗೆ ಮಾಡಿಟ್ಕೊಂಡ್ಬಿಟ್ರೆ ಒಳ್ಳೆಯದು, ಆವಾಗ ನಾವು ಮಿಕ್ಸ್ ಮಾಡಬೇಕಾದ್ರೆ ಜಂಟ್ಲಾಗಿ ಸಾವಕಾಶ ಮಿಕ್ಸ್ ಮಾಡಿ, ಆವಾಗ ಅನ್ನದಗಳೆಲ್ಲ ಒಳೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕೋಟಾಗಿ ಎಷ್ಟು ಕಲರ್ಫುಲ್ ಆಗಿಬಿಡ್ತು ಅಲ್ವಾ, ಎಷ್ಟು ಚೆನ್ನಾಗಾಯಿತು ನೋಡಿ. ಈಗ ಹೆಲ್ದಿ ಸಾಸ್ ಹಾಕ್ದೆ ಹೆಲ್ದಿ ವೆಜ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ಈಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿ, ಅಂದರೆ ಕರಿಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆ ಕರಿಮೆಣಸಿನ ಪುಡಿ ಮನೆಯದು, ತುಂಬ ಖಾರ ಇದೆ, ಅದಕ್ಕೆ 1/2 ಟೀಸ್ಪೂನ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಹೊರಗಡೆಯಿಂದ ತಂದರೆ 1 ಟೀಸ್ಪೂನ್ ಹಾಕಬೇಕಾಗತ್ತೆ. ಈಗ ಮೆತ್ತಗೆ ಕಂಬೈನ್ ಮಾಡ್ಕೊಳ್ಳಿ,
ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದಕ್ಕೆ ಏನೂ ಬೇಕಂತಿಲ್ಲ, ಹೀಗೆ ಎಂಜಾಯ್ ಮಾಡ್ಬೋದು, ಅಷ್ಟು ರುಚಿಕರವಾಗಿ ಆಗತ್ತಿದು. ಈಗ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ದು ಹಸಿರು ಇದೆಯಲ್ಲ, ಹಸಿರು ಎಲೆ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಗಾರ್ನಿಷ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ವಿಥೌಟ್ ಸಾಸ್ ವೆಜ್ ಫ್ರೈಡ್ ರೈಸ್. ಎಲ್ಲರಿಗೂ ನಮಸ್ಕಾರ.